ಶ್ರೀ ಗುರು ಬಸವಲಿಂಗಾಯ ನಮಃ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ಒಂದು ಅತ್ಯದ್ಭುತವಾದಂಥ ಕೆರೆಯೊಂದಿದೆ. ಆ ಕೆರೆಯನ್ನು ಮಾವಿನ ಕೆರೆ, ಮಾವಿನ ಕೆರೆ ಎಂದು ಕರೆಯುತ್ತಾರೆ. ಈ ಮಾವಿನ ಕೆರೆ ಹೆಸರು ಬರಲಿಕ್ಕೆ ಮುಖ್ಯ ಕಾರಣ ಅಂದರೆ ಈ ಕೆರೆಯ ಹಿಂದೆ ಭಾಳಷ್ಟು ಜನ ಮಾವನ್ನು ಬೆಳೀತಿದ್ರು ಅಂತಕ್ಕಂಥ ಸತ್ಯ ಸಂಗತಿ ಕೂಡ ನಮಗೆ ಇಲ್ಲಿ ಕಾಣಸಿಗುತ್ತದೆ. ಈ ಕೆರೆಯ ನೀರು ಭರಪೂರವಾಗಿ ತುಂಬಿದರೆ ಇಡೀ ಶಹಾಪುರ ಪಟ್ಟಣಕ್ಕೆ ಯಾವುದೇ ರೀತಿ ಕುಡಿಯುವ ನೀರಿನ ತೊಂದರೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ಕೆರೆಯ ಮೇಲ್ಗಡೆ ಜನಸಾಮಾನ್ಯರು ತಿರುಗಾಡಲಿಕ್ಕೆ ಶರಣಬಸಪ್ಪಗೌಡ ದರ್ಶನಪುರವರು ಒಂದು ಸುಂದರವಾದಂತಹ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಿಸಿ ಎಲ್ಲರ ಮೆಚ್ಚುಗೆಗೆ ಈಗಾಗಲೇ ಪಾತ್ರರಾಗಿದ್ದಾರೆ. ಈ ಕೆರೆಗೆ ಮಾಡುವ ಸೌಂದರ್ಯೀಕರಣ ಮಾಡಲಿಕ್ಕೆ ಇನ್ನೂ ಹಲವಾರು ಕೆಲಸಗಳಿವೆ. ಆ ಕೆಲಸಗಳನ್ನು ಈಗಾಗಲೇ ದರ್ಶನಪುರವರ ಗಮನಕ್ಕೆ ತರಲಾಗಿದೆ. ಬಹುಶಃ ಕೆಲವೇ ತಿಂಗಳುಗಳಲ್ಲಿ ಈ ಕಾಮಗಾರಿ ಶುರುವಾಗುವ ಎಲ್ಲ ಲಕ್ಷಣಗಳು ಎದ್ದು ಕಾಣ್ತಾ ಇವೆ. ಈ ಕೆರೆಯ ಸೌಂದರ್ಯೀಕರಣಕ್ಕೆ ಸರ್ಕಾರದಿಂದ ಈಗಾಗಲೇ 2 ಕೋಟಿ ಹಣ ಬಿಡುಗಡೆ ಕೂಡ ಆಗಿದೆ. ಸಾಯಂಕಾಲ ಮತ್ತು ಮುಂಜಾನೆ ಜನಸಾಮಾನ್ಯರು ಇಲ್ಲಿ ತಿರುಗಾಡಿ ಈ ಸೌಂದರ್ಯವನ್ನು ಸವಿದು ಹೋಗ್ತಾರೆ. ಮತ್ತೊಂದು ಆಶ್ಚರ್ಯದ ಹಾಗೂ ಜನರೆಲ್ಲರೂ ಗಮನಿಸಬೇಕಾದ ಒಂದು ಸಂಗತಿ ಅಂದರೆ ಈ ಕೆರೆಯ ದಂಡೆಯ ಮೇಲ್ಗಡೆ ಇನ್ನೊಂದು ತುದಿಗೆ ಅಲ್ಲಿ ಹೋಗಿ ನಿಂತರೆ ನಿಮಗೆ ಕಾಣ ಸಿಗುವುದು ಬುದ್ಧ ಮಲಗಿದ ಬೆಟ್ಟ. ಈ ಬೆಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಸಾಮಾನ್ಯರನ್ನು, ಬೌದ್ಧ ಭಿಕ್ಕುಗಳನ್ನು ಹಾಗೂ ಪ್ರಾಜ್ಞರನ್ನು ಸೆಳೆತಾ ಇದೆ. ನಿಸರ್ಗವೇ ತನಗಾಗಿ ನಿರ್ಮಿಸಿದ ಬೆಟ್ಟ ಇದು. ಇಲ್ಲಿ ಸಾಯಂಕಾಲ ಮತ್ತು ಬೆಳಗ್ಗೆ ತಿರುಗಾಡುವ ಅನೇಕ ವಿಹಾರಾರ್ಥಿಗಳಿಗಂತೂ ಅತ್ಯದ್ಭುತವಾದಂಥ ಸೊಗಸನ್ನು ಕಣ್ಣಿಗೆ ಕಂಡಂತೆ ಆಗುತ್ತದೆ. ದೇವರ ರುಜು ಮಾಡಿದ್ರಂತ ಕುವೆಪ್ಪು ಹೇಳ್ತಾರಲ್ಲ, ಹಾಗೆ ನಿತ್ಯವೂ ಇಲ್ಲಿ ದೇವರ ರುಜು ಮಾಡ್ತಾನೆ. ಆನಂದಮಯ ಈ ಜಗಹೃದಯ ಏತಕ್ಕೆ ಭಯ ಮಾಡೋ, ಸೂರ್ಯೋದಯ ಚಂದ್ರೋದಯ ದೇವರ ದಯೆ ಕಾಣೋ ಅನ್ನುವ ರೀತಿಯಲ್ಲಿ ಇಲ್ಲಿ ಬಿಚ್ಚಿಕೊಂಡಿದೆ. ಮತ್ತೊಂದು ಕಡೆ ಹೆಗಡೆ ಅವರು ಬರೀತಾರೆ ನೋಡಿ, ಅದು ಬೆಟ್ಟ ಇದು ಬೆಟ್ಟವೋ ಶಿವ ಶಿವ ಬುದ್ಧ ಮಲಗಿದ ಬೆಟ್ಟವೋ, ಶಿವ ಶಿವ ಬುದ್ಧ ಮಲಗಿದ ಬೆಟ್ಟವೋ. ದಯವಿಟ್ಟು ಈ ತಾಣಕ್ಕೆ ನೀವು ಇಂದಿಗೂ ಬಾರದೆ ಹೋಗಿದ್ದರೆ ಬಹುಶಃ ನಿಮ್ಮಂಥ ದುರ್ದೈವಿಗಳು ಮತ್ತಾರೂ ಇಲ್ಲ ಅಂತ ಹೇಳ್ತಾ ಈ ಬೆಟ್ಟವನ್ನು ದಯವಿಟ್ಟು ನೀವು ಬಂದು ವೀಕ್ಷಣೆ ಮಾಡಿ. ಇಲ್ಲಿಯ ಸೌಂದರ್ಯ ಸವಿಯುವಂಥದ್ದಿದೆ. ಜೀವನ ಕೊನೆ ಆಗುವ ಕೊನೆ ಗಳಿಗೆಲ್ಲಾದರೂ ಕೂಡ ನೀವು ಈ ಬೆಟ್ಟವನ್ನು ನೋಡಬೇಕು, ಇಲ್ಲಿಯ ಕೆರೆಯನ್ನು ಗಮನಿಸಿ ಅಂತ ಹೇಳ್ತಾ ನಮಸ್ಕಾರಗಳು.